ಏನು ವಿಶೇಷ ಅಂತ ಏನಿಲ್ಲ. ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಸಮಾಜದ ಹಿರಿಯ ನಾಯಕರು, ನಮ್ಮ ಪಕ್ಷದ ಹಿರಿಯ ನಾಯಕರು. ಮೊನ್ನೆ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟರು, ಇವತ್ತು ನಾಗನೂರು ಮಠಕ್ಕೆ ಬರ್ತೀನಿ ಅಂತ ನಿನ್ನೆ ರಾತ್ರಿ ಫೋನ್ ಮಾಡಿದರು. ಸೊ ಅನೇಕ ವಿಚಾರಗಳನ್ನು, ವೈಯಕ್ತಿಕ ವಿಚಾರ ಆಗಿರ್ಬೋದು, ಮುಂಬರುವಂಥ ದಿನದಲ್ಲಿ ರಾಜಕೀಯ ವಿಶ್ಲೇಷಣೆಗಳಾಗಿರ್ಬೋದು, ಅದರ ಆಶೀರ್ವಾದ ತಗೊಳ್ಳೋಕ್ಕೆ ಇವತ್ತು ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಪಕ್ಷ ಬಸವಾದಿ ತತ್ವದ ಮೇಲೆ, ಅದರ ಅಡಿಪಾಯದ ಮೇಲೆ ನಡೀತೀವಿ. ಬಸವಣ್ಣನವರ ಏನು ಹಾಕಿಕೊಟ್ಟಿದ್ದಾರೆ, ಜಾತ್ಯಾತೀತವಾದಂಥ ನಿಲುವು. ಸೊ ಅಫ್ಕೋರ್ಸ್ ನಾವು ರಾಜಕಾರಣಿಗಳು ಅಂತಂದರೆ ಎಲ್ಲ ಸಮಾಜದವ್ರಿಗೆ ಒಳ್ಳೆ ವಿಚಾರಗಳನ್ನು ತಿಳಿಸಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗಬೇಕು ಅನ್ನೋಂಥ ನಮ್ಮ ಆಸೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಖಂಡಿತವಾಗ್ಲೂ ಮುಂಬರುವಂಥ ದಿನದಲ್ಲಿ ನಮ್ಮ ಸಮಾಜ ಕೂಡ ನಮ್ಮ ಪಕ್ಷದ ಜೊತೆ ಬರೋ ರೀತಿ ನಾವು ಪ್ರಯತ್ನ ಮಾಡ್ತೀವಿ. ನೋಡಿ, ಆ ಸಂದರ್ಭ ಬಂದಾಗ ಅದನ್ನು ವಿಚಾರ ನಮ್ಮ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಿಕ್ಕಾಗಿ ನೋಡಿ, ನಮ್ಮ ಪಕ್ಷದಲ್ಲಿ ಒಂದು ವಿಧಾನ ಇದೆ. ಮೊದಲನೇದಾಗಿ ಚುನಾವಣೆ ಆಗಬೇಕು, ಎಲ್ಲ ಶಾಸಕರ ಆರಿಸಿ ಬರಬೇಕು, 124 ಶಾಸಕರು ಬರಬೇಕು. ಆಮೇಲೆ ಶಾಸಕರು ಸಿ ಎಲ್ ಪಿ ನಾಯಕನ ಹೈಕಮಾಂಡ್ ಜೊತೆಗೂಡಿ ಅದನ್ನು ನಿರ್ಧಾರ ಮಾಡ್ತಾರೆ. ಸೊ ಇಷ್ಟು ಬೇಗ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗಲಿ ಅದು ಅಷ್ಟೊಂದು ಉಚಿತ ಅಲ್ಲ. ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧ. ಯಾವಾಗ ಯಾವಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ಬರೀ ಲಿಂಗಾಯತ ಅಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜದ ಧ್ವನಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನು ಮಾಡಿದೆ. ಸೊ ಈ ರೀತಿ ಕೂಗು, ಲಿಂಗಾಯತ್ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋಂಥ ಕೂಗು ನಮಗಂತೂ ಎಲ್ಲೂ ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಯಾಕಂತಂದರೆ ನಾವಾಗಿರ್ಬೋದು, ಎಂ ಬಿ ಪಾಟೀಲ್ ಸಾಹೇಬರಾಗಿರ್ಬೋದು, ಖಂಡ್ರೆಯವರಾಗಿರ್ಬೋದು, ಸುಮಾರು ನಮ್ಮ ಸಮಾಜದ ಮುಖಂಡರನ್ನು ಕಾಂಗ್ರೆಸ್ ಪಕ್ಷ ಗುರುತಿಸುವಂಥ ಕೆಲಸ ಮಾಡಿದೆ. ಮುಂಬರುವಂಥ ದಿನದಲ್ಲಿ ಇನ್ನೂ ಜಾಸ್ತಿ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಮಾಡಿದೆ. ಅದನ್ನು ಅವರ ಮುಖಾಂತರ ಕೇಳಿದ್ರೆ ಸೂಕ್ತ, ಯಾಕಂದರೆ ನಮ್ಮ ಮುಖಂಡರು ಹೇಳಿದಂಥ ಇದಕ್ಕೆ ನಾನು ಮಾತಾಡೋದು ಅಷ್ಟು ಸೂಕ್ತ. ಇಲ್ಲ, ಹಿರಿಯರು ಮಾತಾಡೋದಕ್ಕೆ ನಾನೇನು ಪ್ರತ್ಯುತ್ತರ ಕೊಡೋದಿಲ್ಲ. ನೀವು ನನ್ನನ್ನು ಏನಾದರೂ ನಮ್ಮ ವಿಚಾರ ಅಥವಾ ಪಕ್ಷದ ವಿಚಾರ, ಈಗ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮುತ್ಸದ್ದಿ ರಾಜಕಾರಣಿಗಳು, 7 ಎಮ್ ಎಲ್ ಎ ಆದಂಥವ್ರು, ಒಮ್ಮೆ ಎಂ ಪಿ ಆದಂಥವ್ರು ಇಲ್ಲೇ ಪಕ್ಕಕ್ಕಿದ್ದಾರೆ. ಇನ್ನೊಮ್ಮೆ ನೀವು ಅವ್ರನ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನಗಿನ್ನ ಸೂಕ್ತ ಅವರ ಮನದಾಳದ ಮಾತನ್ನು ಇನ್ನೊಮ್ಮೆ ಅವ್ರ ಹತ್ರ ಕೇಳಿಕೊಂಡು ಕ್ಲಾರಿಫೈ ಮಾಡಿಕೊಳ್ಳಿ. ನಾನು ಅನಿಸುತ್ತೆ ಅನಿಸೋದಿಲ್ಲ ಅಂತ ಹೇಳೋದಕ್ಕಿನ್ನ ಹಿರಿಯರು ಮಾತಾಡೋದಕ್ಕೆ ನಾನೇನು ಮಾತಾಡೋದು ಸೂಕ್ತ ಅಲ್ಲ, ಅವ್ರನ್ನೇ ಕೇಳಿ ಕ್ಲಾರಿಫೈ.